ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎ ಬಿ ಎಸ್ ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಗೌರಿ ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ. ಗಣೇಶ ಹಬ್ಬ ಎಲ್ಲರಿಗೂ ಅಚ್ಚುಮೆಚ್ಚು. ಪ್ರತಿಯೊಂದು ಪೂಜೆ ಸಮಾರಂಭಗಳಲ್ಲಿ ಮೊದಲ ಪೂಜೆ ಗಣಪನಿಗೆ. ಗಣೇಶ ಹಬ್ಬದ ದಿನ ಗಣಪತಿಯನ್ನು ಪೂಜೆ ಮಾಡಿ ಗಣಪನಿಗೆ ಬಹಳ ಪ್ರಿಯವಾದ ಮೋದಕವನ್ನು ನೈವೇದ್ಯ ಮಾಡಿ ನಮ್ಮ ಮನಸ್ಸಿನ ಬೇಡಿಕೆಗಳನ್ನು ಗಣಪತಿಯ ಮುಂದೆ ಇಟ್ಟರೆ ಖಂಡಿತ ಮೋದಕವನ್ನು ಸ್ವೀಕರಿಸಿದ ಗಣಪ ಸಂತೃಪ್ತಿಗೊಂಡು ನಮ್ಮ ಇಚ್ಛೆಯಂತೆ ಆಶೀರ್ವಾದ ಮಾಡೋದೆಂದು ಖಂಡಿತ. ನೋಡಿ, ಇದು ಗಣಪನಿಗೆ ಪ್ರಿಯವಾದ ಸಿಹಿ ಮೋದಕ. ಎಷ್ಟು ಸೊಗಸಾಗಿದೆ, ಬಹಳ ರುಚಿಯಾಗಿದೆ. ಈ ರೀತಿಯ ಸಿಹಿ ಮೋದಕ ಮಾಡುವುದು ಬಹಳ ಸುಲಭ. ಇಂಥ ಸುಲಭವಾದ ಸರಳವಾದ ಸಿಹಿ ಮೋದಕವನ್ನು ಮಾಡೋದೇಗೆ ಎಂದು ನೋಡೋಣ ಬನ್ನಿ. ಮೊದಲನೆಯದಾಗಿ ಸ್ಟವ್ ಮೇಲೆ ಪಾನ್ ಇಟ್ಟು ಪಾನ್ ಬಿಸಿಯಾದ ಮೇಲೆ 2 ಅಥವಾ 3 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು ಹಾಕಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಬೇಕು. ಎಳ್ಳು ಸ್ವಲ್ಪ ಸಿಡಿಯಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಇರಬೇಕು. ಎಳ್ಳು ಸಿಡಿದ ನಂತರ ಇದನ್ನು ಕೆಳಗೆ ಇಟ್ಟು ಹಾರಲು ಬಿಡಬೇಕು. ನಂತರ ಜಾರಿಗೆ ಈ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಹುರಿಕಡಲೆಯನ್ನು ಸೇರಿಸಿ ಇದಕ್ಕೆ 4 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳುತ್ತಿದ್ದೇನೆ. ನೋಡಿ, ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡಿದರೆ ಸಾಕು. ನಂತರ ಸ್ಟವ್ ಮೇಲೆ ಪಾನ್ ಇಟ್ಟು 2 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ತೆಂಗಿನಕಾಯಿ ತುರಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಬೇಕು. ಅಲ್ಲಿಯವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಇರಬೇಕು. ಇದೆಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ 1 ಕಪ್ನಷ್ಟು ತುರಿದುಕೊಂಡಿರುವ ಬೆಲ್ಲವನ್ನು ಹಾಕಿಕೊಳ್ಳುತ್ತಿದ್ದೇನೆ. ಇಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಜಸ್ಟ್ ಮಿಕ್ಸ್ ಆಗಬೇಕು ಅಷ್ಟೇ, ಪಾಕ ಬರಬಾರದು. ಮೀಡಿಯಂ ಉರಿಯಲ್ಲಿ 2-3 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು. ಈಗ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ನಂತರ ಪುಡಿ ಮಾಡಿಕೊಂಡಿರುವ ಕಡಲೆ ಹಿಟ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಕೊನೆಯದಾಗಿ ಹುರಿದುಕೊಂಡಿರುವ ಬಿಳಿ ಎಳ್ಳು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಿದ್ದೇನೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಹೂರ್ಣದ ಘಮಘಮ ಪರಿಮಳ ಬರ್ತಾ ಇದೆ. ಹೂರ್ಣ ರೆಡಿಯಾಯಿತು. ಇದನ್ನು 1 ತಟ್ಟೆಗೆ ಹಾಕಿಕೊಳ್ಳುತ್ತಿದ್ದೇನೆ. ಈಗ ಸ್ಟವ್ ಮೇಲೆ ಪಾನ್ ಇಟ್ಟು 3 ಕಪ್ನಷ್ಟು ನೀರು ಸೇರಿಸಿಕೊಳ್ಳುತ್ತಿದ್ದೇನೆ. ನೀರು ಬಿಸಿಯಾದ ಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಮೈದಾ ಇಟ್ಟು ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ. ಇದನ್ನು 1 ಕುದಿ ಬರುವವರೆಗೂ ಮಿಕ್ಸ್ ಮಾಡುತ್ತಾ ಇರಬೇಕು. ಸ್ವಲ್ಪ ಉಪ್ಪು ಸೇರಿಸಿ 2 ಕಪ್ನಷ್ಟು ಅಕ್ಕಿ ಇಟ್ಟು ಸೇರಿಸಿಕೊಳ್ಳುತ್ತಿದ್ದೇನೆ. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಸಿದ್ದೇನೆ. ಈ ಥರ ಅಕ್ಕಿ ಇಟ್ಟು ಮಾಡಿಕೊಳ್ಳುವುದರಿಂದ ತುಂಬ ಮೃದುವಾಗಿ ರುಚಿಯಾಗಿರುತ್ತದೆ. ನೋಡಿ, ಈಗ ಜಸ್ಟ್ ಮಿಕ್ಸ್ ಮಾಡುತ್ತಿದ್ದೇನೆ. 1 ನಿಮಿಷ ಸಣ್ಣ ಉರಿಯಲ್ಲಿ ನೀರು ಜೊತೆ ಅಕ್ಕಿ ಇಟ್ಟು ಮಿಕ್ಸ್ ಆದರೆ ಸಾಕು. ಸ್ಟೀಮ್ ಕುಕ್ ಮಾಡುವುದರಿಂದ ಬೇಯಿಸುವ ಅಗತ್ಯ ಇಲ್ಲ. ನೋಡಿ, ಹಿಟ್ಟು ರೆಡಿಯಾಗಿದೆ. ಇದನ್ನು ಸ್ವಲ್ಪ ಆರಲು ಬಿಡೋಣ. ನೋಡಿ, ಈಗ ಹಿಟ್ಟು ಸ್ವಲ್ಪ ಆರಿದೆ. ಈಗ ಈ ರೀತಿ ಕಲಸಿಕೊಳ್ಳಬೇಕು. 5 ನಿಮಿಷ ಇದನ್ನು ಚೆನ್ನಾಗಿ ನಾದಬೇಕು. ಈ ರೀತಿ ಚೆನ್ನಾಗಿ ನಾದಿದರೆ ಹಿಟ್ಟು 1 ಅಂಟಿನ ಅದಕ್ಕೆ ಬರುತ್ತದೆ. ಕಡುಬು ಒಡೆಯುವುದಿಲ್ಲ. ಹೂರ್ಣ ತಣ್ಣಗಾಗಿದೆ. ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳುತ್ತಿದ್ದೇನೆ. ನಾವು ಮೊದಲೇ ರೆಡಿ ಮಾಡಿಕೊಂಡ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ರೌಂಡ್ ಮಾಡಿ ನಿಪ್ಪಿಟ್ಟಿನ ಆಕಾರಕ್ಕೆ ಮಾಡಿಕೊಳ್ಳಬೇಕು. ನಂತರ ಮಧ್ಯೆ ಹೂರ್ಣದ ಉಂಡೆ ಇಟ್ಟು ಈ ರೀತಿ ಮುಚ್ಚಿಕೊಂಡು ಬರಬೇಕು. ನೋಡಿ, ಮೋದಕ ಎಷ್ಟು ಚೆನ್ನಾಗಿದೆ. ಇದೇ ರೀತಿ ಉಳಿದ ಎಲ್ಲ ಮೋದಕವನ್ನು ಮಾಡಿಕೊಳ್ಳಬೇಕು. ಈ ಮೋದಕವನ್ನು ಒದ್ದೆ ಬಟ್ಟೆಯ ಮೇಲೆ ಇಟ್ಟು ಮುಚ್ಚಬೇಕು. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನನ್ನ ಮುಂದಿನ ವಿಡಿಯೋಗೆ ಪ್ರೋತ್ಸಾಹಿಸಿ. ಸ್ಟವ್ ಮೇಲೆ ಇಡ್ಲಿ ಪಾತ್ರೆಯನ್ನಿಟ್ಟು 1 ಲೀಟರ್ನಷ್ಟು ನೀರು ಹಾಕಿ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿ ಇಡ್ಲಿ ಪಾತ್ರೆಗೆ ಇಟ್ಟು ಒಂದೊಂದಾಗಿ ಮೋದಕವನ್ನು ಸೇರಿಸಬೇಕು. ನಂತರ ಇದರ ಕವರ್ ಮುಚ್ಚಿ
10 ನಿಮಿಷ ಬೇಯಿಸಿಕೊಳ್ಳಬೇಕು. ನೋಡಿ ಈಗ 10 ನಿಮಿಷ ಆಗಿದೆ. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಮೋದಕ ಸೊಗಸಾಗಿದೆ. ಈ ಬಾರಿಯ ಗೌರಿ ಗಣೇಶ ಹಬ್ಬಕ್ಕೆ ಈ ರೀತಿಯ ಮೋದಕ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಆಲ್.